ಭೂತಂ ಸದ್ಯೋ ವೈಭವದಾಯಕಂ ಸಿದ್ಧಿದಂ ಸಿದ್ಧವೃಂದಸ್ಯ ವಂದೇ ಶ್ರೀ ರೇಣುಕಂ ಗುರುಂ. ಜಯ ಬಸವೇಶ ಭಕ್ತಜನ ಭಾಗ್ಯಶುಭೋದಯ. ವೀರಶೈವ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ಚಿದ್ಗರ ಪ್ರಭಾಮಯ ಜಗದಾದಿ ದೇಶಿಕ ಪುರಾತನ ಪುಂಗವ ಶಾಂಭುವಯಪುರ ಶ್ರೇ ಜಯ ಸೋಮನಾಥ ಜಯ ದೇವ ಜಯಾಗ್ರತಂ ಶಿವಾಧ. ಪರಮ ಪೂಜ್ಯ ಮಹಾಯೋಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರ್ತಕ್ಕಂಥ ಲಿಂಗೈಕ್ಯ ಷಟಸ್ಥರ ಬ್ರಹ್ಮಿ ಸದ್ಗುರು ಶ್ರೀ ಚನ್ನಬಸವ ಶಿವಯೋಗಿಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ವಂದಿಸಿ ಈ ವಿಶ್ವದ ಮಹಾನ್ ಶ್ರೇಷ್ಠ ಪುರುಷರಾಗಿರ್ತಕ್ಕಂಥ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಸ್ಮರಿಸಿ ಈ ಒಂದು ಜಗತ್ತಿನಲ್ಲಿ ಮೌಲಿಕವಾದಂತಹ ತತ್ವವನ್ನು ಬಿತ್ತಿರುವಂತಹ ಸನ್ಮಾನ್ಯ ಪೂಜ್ಯ ಯೇಸು ಕ್ರಿಸ್ತರನ್ನು ಸ್ಮರಿಸಿ, ಗುರುನಾನಕರನ್ನು ಸ್ಮರಿಸಿ, ಮಹಾವೀರರನ್ನು ಸ್ಮರಿಸಿ, ಶ್ರೀರಾಮ ಶ್ರೀಕೃಷ್ಣ ಮಹಮ್ಮದ್ ಪೈಗಂಬರನ್ನು ಸ್ಮರಿಸಿ, ಕನಕದಾಸರನ್ನು ಸ್ಮರಿಸಿ, ಮಹಾರಾಷ್ಟ್ರ ರಾಜ್ಯದಲ್ಲಿ ಅದ್ಭುತ ಕ್ರಾಂತಿ ಮಾಡಿರ್ತಕ್ಕಂಥ ಸಂತ ಪೂಜ್ಯ ಮಹಾಶರಣರಾಗಿರ್ತಕ್ಕಂಥ ಶಿವಾಜಿ ಮಹಾರಾಜರನ್ನು ಸ್ಮರಿಸಿ ವಿಶ್ವದ ಎಲ್ಲ ಸಂತರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಧನ್ಯವಾದಗಳನ್ನು ಅರ್ಪಿಸಿ ಇಂದಿನ ಭಾವಪೂರ್ಣವಾಗಿರ್ತಕ್ಕಂಥ ಈ ಸಮಾರಂಭದ ಪಾವನ ಸನ್ನಿಧಾನವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರು ಆತ್ಮೀಯರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ದಿವ್ಯಪಾದಕ್ಕೆ ವಂದಿಸಿ ಪಾವನ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತಮ್ಮ ಅಸ್ಖಲಿತ ವಾಣಿಯಿಂದ ಅನುಭವ ಅಮೃತದ ನುಡಿಗಳನ್ನು ಹೇಳಿರ್ತಕ್ಕಂಥ ಇಂದಿನ ಪಾವನ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಶಟಸ್ಥರ ಬ್ರಹ್ಮಿ ಡಾಕ್ಟರ್ ಜಯಸಿದ್ದೇಶ್ವರ ಶಿವಾಚಾರ್ಯರು ಗೋಡ್ಗಾಂವ್ ಲೋಕಸಭಾ ಸದಸ್ಯರು ಸೋಲಾಪುರ್ ಇವರಿಗೆ ವಂದಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪ್ರೀತಿಯಿಂದ ಮಾಡಿರ್ತಕ್ಕಂಥ ಸನ್ಮಾನ್ಯ ಶಾಸಕರಾದ ಶ್ರೀ ಬಿ ನಾರಾಯಣರವರೇ, ಸಂಸದರಾದ ಶ್ರೀ ಭಗವಂತ್ ಕುಮಾರವರೇ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯಾದ ಶ್ರೀಮತಿ ಸುವರ್ಣ ಹನುಮಂತರಾವ್ ಮಲಾಜಿಯವರೇ, ಕಲಬುರಗಿಯ ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ್ ಮತ್ತಿಮೂಡವರೇ, ಶ್ರೀಮತಿ ಯಶೋಧಾ ನೀರ್ಕಂಠ ರಾಠೋಡವರೇ, ಗೌರವದ ಗುರುರಕ್ಷೆಯನ್ನು ಹೊಂದಿರತಕ್ಕಂಥ ಶ್ರೀ ಎಂ ಬಿ ಮರಂಕಲ್ ಅವರೇ, ಡಾಕ್ಟರ್ ಚಂ ವಿರೂಪಾಕ್ಷಯ್ಯವರೇ, ಶ್ರೀ ಪ್ರಭಾವತಿ ಮಲ್ಲಿಕಾರ್ಜುನ ಹಂದ್ರಾಳೆಯವರೇ, ಶಾಸಕರಾದ ಶ್ರೀ ಸುಭಾಷ್ ಆರ್ ಗುತ್ಯಾದಾರವರೇ, ಮಾಜಿ ಸಚಿವರಾದ ಶ್ರೀ ರೇವು ನಾಯಕ್ ಬೆಳಂಗಿಯವರೇ, ಪ್ರದೀಪ್ ವಾತಡೆಯವರೇ, ದಂಡಾ ತಾಳಂಪಳ್ಳಿಯವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಜಶೇಖರ್ ಮೇತ್ರಿಯವರೇ, ಬಾಬುಹನ ನಾಯಕರವರೇ, ಶ್ರೀಮತಿ ಸೋನಾಬಾಯಿ ಜ್ಞಾನದೇವರೇ, ಸಿದ್ದರಾಮಪ್ಪ ಬುದ್ಗೆಯವರೇ, ಶರಣು ಸಲ್ಗರವರೇ, ಸಾವಿತ್ರಿ ಶರಣು ಸಲ್ಗರವರೇ ಮತ್ತು ವಿಶೇಷವಾಗಿ ತಮ್ಮ ಇಳಿ ವಯಸ್ಸಿನಲ್ಲಿ ಅತ್ಯಂತ ಭಕ್ತಿಯಿಂದ ಹರಕೋಡು ಮಠಕ್ಕೆ ಆಗಮಿಸಿ ನಾವು ಬರೆದಿರುವಂತಹ ಚನ್ನಚಿಂತನ ಎನ್ನುವಂತಹ ಗ್ರಂಥವನ್ನು ಬಿಡುಗಡೆಗೊಳಿಸಿರ್ತಕ್ಕಂಥ ಸನ್ಮಾನ್ಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಸಂಗಮೇಶ್ ಸವದತ್ತಿಮಠ್ ಧಾರವಾಡವರೇ, ಸತತ 12 ವರ್ಷಗಳಿಂದ ದಾಸೋಹ ಸೇವೆಯನ್ನು ಮಾಡುತ್ತಿರುವಂತಹ ಶ್ರೀ ಬಂಡಪ್ಪ ಕಿಣಗಿಯವರೇ, ಪತ್ರಿಕಾ ಬಂಧುಗಳೇ, ಅನುಭಾವಿಗಳೇ, ಆಕಾಶವಾಣಿ ದೂರದರ್ಶನದ ಎಲ್ಲ ಅನುಭಾವಿ ಬಂಧುಗಳೇ, ಹಿರಿಯರೇ, ಮಾತೆಯರೇ, ಮಕ್ಕಳೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರ್ತಕ್ಕಂಥ ಪರಮಾತ್ಮನ ಶ್ರೀಚರಣಕ್ಕೆ ಶರಣು ಶರಣಾರ್ಥಿಗಳು. ಇಂದಿನ ಪವಿತ್ರ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಮತ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಬೇರೆ ಬೇರೆ ಕಾರ್ಯಕ್ರಮಗಳು ಜರುಗ್ತಾ ಇರ್ತವೆ, ಆದರೆ ಆ ಕಾರ್ಯಕ್ರಮಗಳ ರೂಪರೇಷೆಯೇ ಬೇರೆ. ಅಲ್ಲಿ ಜನರನ್ನು ಸೇರಿಸಬೇಕಾದರೆ ಲಾರಿಗಳನ್ನು ಕೊಟ್ಟು, ಬಸ್ಸುಗಳನ್ನು ಕೊಟ್ಟು, ಜೀಪುಗಳನ್ನು ಕಳಿಸಿ, ಹಣವನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಕರೆಸ್ತಾ ಇದ್ದಾರೆ. ಆದರೆ ಪುಟ್ಟ ಗ್ರಾಮವಾಗಿರ್ತಕ್ಕಂಥ ಹಾರ್ಕೋಡದ ಜಾತ್ರಾ ಮಹೋತ್ಸವಕ್ಕೆ ತಾವೆಲ್ಲ ಬಂದಿದ್ದೀರಿ. ಎಲ್ಲ ಮತ ಬಾಂಧವರು, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ್, ಬೌದ್ಧ, ಎಲ್ಲ ಮತ ಬಾಂಧವರು ಬಂದಿದ್ದೀರಿ ಅಂದ ಮೇಲೆ, ನೀವು ಯಾಕೆ ಬಂದಿದ್ದೀರಿ ಅಂದ ಮೇಲೆ, ಇಲ್ಲಿ ಯಾವುದೇ ಕಾಣಿಕೆ ಸಿಗ್ತದಂತ ಬಂದಿಲ್ಲ,
ಹಣ ಸಿಗ್ತಾ ಇದೆ ಅಂತ ಬಂದಿಲ್ಲ. ನಿಜವಾಗಿ ಪರಮ ಪೂಜ್ಯ ಸದ್ಗುರು ಚನ್ನಬಸವ ಶಿವಯೋಗಿಯ ಆಶೀರ್ವಾದಕ್ಕೋಸ್ಕರವಾಗಿ ತಾವೆಲ್ಲ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅನ್ನುವಂಥ ಭಾವನೆ ನಮ್ಮದಾಗಿದೆ. ಪರಮ ಪೂಜ್ಯರು ಲಿಂಗೈಕ್ಯರಾಗಿ 68 ವರ್ಷ ಆಯಿತು. ಒಂದು ಖುಷಿಯಿಂದ ಇಲ್ಲಿ ಹೇಳಬೇಕಾದ್ರೆ, ಇದು ಶ್ರೀಮಠದ ಉತ್ತರಾಧಿಕಾರಿಯಾಗಿ ನಾನು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗುತ್ತಿರುವುದು 50ನೇ ಜಾತ್ರಾ ಮಹೋತ್ಸವ. ಇದು 50ನೇ ಜಾತ್ರಾ ಮಹೋತ್ಸವ. ಪರಮ ಪೂಜ್ಯ ಲಿಂಗೈಕ್ಯ ನಮ್ಮ ಗುರುಗಳಾಗಿರ್ತಕ್ಕಂತಹ ಗುರುಲಿಂಗ ಶಿವಾಚಾರ್ಯರು ಅವರ ಬದುಕಿನಲ್ಲಿ ಚನ್ನಬಸವ ಶಿವಯೋಗಿಗಳವರು ಲಿಂಗೈಕ್ಯರಾದಾಗ ಕೇವಲ 17 ಜಾತ್ರೆಗಳನ್ನು ಮಾತ್ರ ಗುರುಲಿಂಗ ಶಿವಾಚಾರ್ಯರು ಮಾಡಿದ್ದಾರೆ. ಆದರೆ ಚಿಕ್ಕ ವಯಸ್ಸಿನಲ್ಲಿ ಬಾಲಕ 6 ವರ್ಷದ ನಾನು ಬಾಲಕನಾಗಿದ್ದಾಗ ಈ ಜಾತ್ರಾ ಮಹೋತ್ಸವದಲ್ಲಿ 18ನೇ ಜಾತ್ರಾ ಮಹೋತ್ಸವದಿಂದ ಪ್ರಾರಂಭವಾಗಿದೆ. 18, 10, 28, 38, 48, 58, 69, 68 ಇದು 50ನೇ ಜಾತ್ರಾ ಮಹೋತ್ಸವ. ಪ್ರಥಮ ಜಾತ್ರಾ ಮಹೋತ್ಸವದಲ್ಲಿ ನನ್ನನ್ನು ಉತ್ತರಾಧಿಕಾರಿಯಾಗಿ ಮಾಡಿದಾಗ ಆ ರಥೋತ್ಸವವನ್ನು ಎಳೆಯುತ್ತಿರುವಂತಹ ಸಂದರ್ಭದಲ್ಲಿ ಆ ರಥೋತ್ಸವದ ಮುಂದೆ ನಿಲ್ಲಲಿಕ್ಕೂ ಕೂಡ ನನಗೆ ಆಗ್ತಿದ್ದಿಲ್ಲ. ಏಕನಾಥ್ ಬಾಕಾರ್ ಎನ್ನುವಂಥ ಗದ್ಲೇಗಾಂವ್ ಬಿ ಗ್ರಾಮದ ಭಕ್ತಾದಿಗಳು, ಭಕ್ತರೊಬ್ಬರು ನಮ್ಮನ್ನು ಮಠದಿಂದ ಹೆಗಲ ಮ್ಯಾಗ ಹೊತ್ಕೊಂಡು ರಥೋತ್ಸವ ಕಾರ್ಯಕ್ರಮದಲ್ಲಿ ನನಗೆ ಭಾಗಿಯಾಗಿದ್ದೇನೆ. ಆ ಸಂದರ್ಭದಲ್ಲಿ ಹೆಗಲ ಮ್ಯಾಗ ಹೊತ್ಕೊಂಡು ಹೋಗ್ತಿದ್ದರು. ಅಂತಹ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆದರೆ ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಜಾತ್ರಾ ಮಹೋತ್ಸವ, ಇಲ್ಲಿಯ ಕಾರ್ಯಕ್ರಮ, ಇಲ್ಲಿ ಎಲ್ಲ ಕಟ್ಟಡಗಳು, ಸಾಹಿತ್ಯ ಸೇವೆ, ಧರ್ಮ ಸೇವೆ, ಶೈಕ್ಷಣಿಕ ಸೇವೆ ಎಲ್ಲ ಕಾರ್ಯ ನಡೀತಾ ಇದ್ದರೆ ಇದು ಯಾರಿಂದ ನಡೀತಾ ಇದೆ ಅಂತಂದ್ರೆ ಇದು ನನ್ನಿಂದ ನಡೀತಾ ಇಲ್ಲ, ಎರಡು ಶಕ್ತಿಗಳಿಂದ ಇಲ್ಲಿ ಇಂಥ ಅದ್ಭುತವಾದಂತಹ ಕಾರ್ಯ ನಡೀತಾ ಇದೆ. ಒಂದು, ಮೊದಲನೆಯದಾಗಿ ಸದ್ಗುರು ಚನ್ನಬಸವ ಶಿವಯೋಗಿಗಳವರ ಆಧ್ಯಾತ್ಮಿಕ ಶಕ್ತಿ ಮತ್ತು ಭಕ್ತರ ಭಕ್ತಿ, ಶಕ್ತಿ ಮತ್ತು ಭಕ್ತಿ ಕೂಡಿಕೊಂಡು ಈ ಮಠ ಎತ್ತರಕ್ಕೆ ಬೆಳೆದಿದೆ ಅನ್ನುವಂಥ ಭಾವವನ್ನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ಪರಮ ಪೂಜ್ಯರು ಗತಿಸಿ 68 ವರ್ಷ ಆದ್ರೂ ಕೂಡ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದಿರಿ. ಅವರ ಭೌತಿಕ ದೇಹ ಇಲ್ಲ, ಜೀವಂತವಾಗಿರ್ತಕ್ಕಂಥ ದೇಹ ಇಲ್ಲ. ಅವರು ಹೇಗಿದ್ದಾರೆ ಅಂತಂದ್ರೆ ಕನ್ನಡದ ಕವಿಗಳು ಶರಣರು ಬಹಳ ಚೆನ್ನಾಗಿ ಒಂದು ಕಡೆ ಹೇಳ್ತಾ ಇದ್ದಾರೆ. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂಧ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಕಾಮ ಗುರಿಯಾಗಿ ಬೆಂದು ಹೋದವರ ಕಂಡೆ, ನೀ ಗುರಿಯಾಗಿ ಹೋದವರನು ಆರನೋ ಕಾಣೆ ಕಾಣ ಗುಹೇಶ್ವರ, ಆರನೋ ಕಾಣೆ ಕಾಣ ಗುಹೇಶ್ವರ. ಜಗತ್ತಿನಲ್ಲಿ ರಾಜ ಮಹಾರಾಜರು ಹೋರಾಟವನ್ನು ಮಾಡಿ ತಮ್ಮ ರಾಜ್ಯಕ್ಕಾಗಿ ದೇಹವನ್ನು ಶವಿಸಿ ಮುಪ್ಪಾಗಿ ಸತ್ತು ಹೋದರು. ಕಾಮಕ್ಕಾಗಿ ಕೆಲವರು ಸತ್ತು ಹೋದರು, ಆಸ್ತಿ ಅಂತಸ್ತಿಗಾಗಿ ಕೆಲವರು ಸತ್ತು ಹೋದರು. ಆದರೆ ನಿಜವಾಗಿ ಸಮಾಜಕ್ಕಾಗಿ, ಸಮಾಜದ ಉದ್ಧಾರಕ್ಕಾಗಿ, ಭಕ್ತರ ಉದ್ಧಾರಕ್ಕಾಗಿ ಬಾಳೆ ಬೆಳಗ್ಗೆ ಹೋಗಿರ್ತಕ್ಕಂಥ ಮಹಾಜ್ಯೋತಿ ಹಾರಕೋಡದ ಸದ್ಗುರು ಚನ್ನಬಸವ ಶಿವಯೋಗಿಗಳು ಎನ್ನುವಂಥ ಮಾತನ್ನು ಈ ಪವಿತ್ರ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ಮಾನವನ ದೇಹ ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ಅದಕ್ಕಾಗಿ ಒಬ್ಬ ಕನ್ನಡದ ಕವಿ ಬಹಳ ಚೆನ್ನಾಗಿ ಒಂದು ಕಡೆ ಹೇಳ್ತಾ ಇದ್ದಾನೆ, ನಾವು ನಡೆಯುವಾಗ ಜನ್ಮಭೂಮಿ, ಮಾತೃಭೂಮಿ, ಪುಣ್ಯಭೂಮಿ, ಆದರೆ ಒಂದು ದಿನ ಚಿರನಿದ್ರೆಯಲ್ಲಿದ್ದಾಗ ನಮ್ಮೆಲ್ಲರದ್ದು ಯಾವ ಭೂಮಿಯಲ್ಲಿರ್ತೀವಿ ಅಂದರೆ ರುದ್ರಭೂಮಿ, ರುದ್ರಭೂಮಿಯಲ್ಲಿ ನಾವು ಇರ್ತೀವಿ. ಯಾಕೆಂದರೆ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದ, ಏರಿದರೆ ಮಂಚ ಗದ್ದುಗೆ ಸಿಂಹಾಸನ, ಏರಿದರೆ ಮಂಚ ಗದ್ದುಗೆ ಸಿಂಹಾಸನ, ಹೆಚ್ಚೆಂದರೆ 2-3 ಅಡಿ ಮೇಲೆ, ಜಾರಿದರೆ ಗೋರಿ ಸಮಾಧಿ ಬೃಂದಾವನ, ಗೋರಿ ಸಮಾಧಿ ಬೃಂದಾವನ, ಹೆಚ್ಚೆಂದರೆ 2-3 ಫೀಟ್ ಕೆಳಗಡೆ ಕೆಳಗೆ. ಅದು ಹೇಗಂದ್ರೆ ಒಬ್ಬ ಮಹಾಯೋಗಿ ಇರಲಿ, ತ್ಯಾಗಿ ಇರಲಿ, ರಾಷ್ಟ್ರಪತಿ ಇರಲಿ, ಶಿವಯೋಗಿ ಇರಲಿ, ಎಂಥವ್ರು ಲಿಂಗೈಕ್ಯರಾದ್ರೂ ಕೂಡ, ಶ್ರೀಮಂತ ವ್ಯಕ್ತಿ ಇದ್ರೂ ಕೂಡ ಕೇವಲ 3 ಅಡಿ ಕೆಳಗಡೆ ಮಾತ್ರ ಆತನ ಸಮಾಧಿ ಮಾಡ್ತಾ ಇದ್ದಾರೆ. ಭಾಳ ಕೆಳಗಡೆ ಅವನ ಸಮಾಧಿ ಇರುವುದಿಲ್ಲ. ಆತನ ದೇಹ ಹೋದ್ರೂ ಕೂಡ ಯಾರು ಸಮಾಜದಲ್ಲಿ ಸತ್ಕೀರ್ತಿಯಾಗಿರ್ತಕ್ಕಂಥ ಸತ್ಕಾರ್ಯಗಳನ್ನು ಮಾಡ್ತಾ ಇದ್ದಾರಲ್ಲ ಅಂಥವರ ಬದುಕು ಮಾತ್ರ ಶಾಶ್ವತವಾಗಿರ್ತಾ ಇದೆ, ಶಾಶ್ವತವಾಗಿರ್ತಾ ಇದೆ ಅನ್ನುವಂಥ ಮಾತನ್ನು ಅನುಭವಿಗಳು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಸಂಸ್ಕೃತ ಕವಿ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾನೆ, ಅಸ್ಥಿರಂ ಜೀವನಂ ಲೋಕೆ ಅಸ್ಥಿರಂ ಧನ ಯೌವನಂ, ಅಸ್ಥಿರಂ ಪುತ್ರ ನಾರೀಚ ಧರ್ಮಕೀರ್ತಿ ದ್ವಯಂ ಸ್ಥಿರಂ, ಧರ್ಮಕೀರ್ತಿ ದ್ವಯಂ ಸ್ಥಿರಂ ಎನ್ನುವ ಹಾಗೆ ನೀವು ಲಗ್ನವಾಗಿರ್ತಕ್ಕಂಥ ನಿಮ್ಮ ಧರ್ಮಪತ್ನಿ ಶಾಶ್ವತ ಅಲ್ಲ, ನಿಮ್ಮ ಮಕ್ಕಳು ಶಾಶ್ವತ ಅಲ್ಲ, ನೀವು ಗಳಿಸಿರ್ತಕ್ಕಂಥ ಸಂಪತ್ತು ಶಾಶ್ವತ ಅಲ್ಲ,
ನಮ್ಮ ಯೌವನ ಶಾಶ್ವತವಲ್ಲ, ಆದರೆ ಜಗತ್ತಿನಲ್ಲಿ ಶಾಶ್ವತವಾಗಿ ಜೀವನದ ಕೊನೆಯವರೆಗೆ ಯಾವುದು ಬರ್ತಾ ಇದೆ ಅಂದರೆ ಸದ್ಗುರು ಚನ್ನಬಸವ ಶಿವಯೋಗಿಗಳ ಆಶೀರ್ವಾದ ಮಾತ್ರ ನಿಮ್ಮ ಜೀವನದ ಕೊನೆಯವರೆಗೂ ಬರ್ತಾ ಇದೆ ಅನ್ನುವಂಥ ಮಾತನ್ನು ವಿಶ್ವಾಸದಿಂದ ಹೇಳ್ತಾ ಇದ್ದೇವೆ. ಒಬ್ಬ ಅನುಭಾವಿ ಕವಿ ಭಾಳ ಚೆನ್ನಾಗಿ ಒಂದು ಕಡೆ ಹೇಳ್ತಾ ಇದ್ದಾರೆ, ಈಶಾವಾಶ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾ ಕೃದ ಕಶ್ಯ ಶುದ್ಧನಂ ಮಾ ಕೃದ ಕಶ್ಯ ಶುದ್ಧನಂ. ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಪರಮಾತ್ಮನ ಆವಾಸ ಸ್ಥಾನಗಳು, ಪರಮಾತ್ಮನ ಪ್ರಸಾದವೆಂದು ನಾವೆಲ್ಲರೂ ಕೂಡ ಭಾವಿಸಬೇಕು. ನೀವೆಲ್ಲ ದಿನನಿತ್ಯದ ಜೀವನದಲ್ಲಿ ನೋಡ್ತಾ ಇದ್ದೀರಿ, ನಮಗೆ ಬೆಳಕನ್ನು ಕೊಡ್ತಕ್ಕಂಥವ ಸೂರ್ಯ, ಸಾಯಂಕಾಲ ಸಂದರ್ಭದಲ್ಲಿ ರಾತ್ರಿಯಲ್ಲಿ ಬೆಳದಿಂಗಳು ಕೊಡ್ತಕ್ಕಂಥ ಬೆಳಕನ್ನು ಕೊಡ್ತಕ್ಕಂಥವ ಚಂದ್ರ. ಸೂರ್ಯ ಚಂದ್ರ ನಕ್ಷತ್ರಗಳು ನಮಗೆ ಬೆಳಕನ್ನು ಕೊಡ್ತವೆ, ಆದರೆ ಎಂದಿಗೂ ಕೂಡ ಸೂರ್ಯ ಚಂದ್ರರು ನಮಗೆ ಬಿಲ್ ಕೇಳಿಲ್ಲ. ಸೂರ್ಯ ಎಂದಿಗೂ ನಮಗೆ ಬಿಲ್ ಕೇಳಿಲ್ಲ. ಕೆ ಇ ಬಿದವರು ಒಂದು 3 ತಿಂಗಳು ನೀವು ಹಣ ಕೊಡಲಿಲ್ಲ ಅಂದರೆ ನಿಮ್ಮ ಕರೆಂಟಿನ ಕನೆಕ್ಷನ್ ಕಟ್ ಮಾಡಿಬಿಡ್ತಾರೆ. ಆದರೆ ಕೆ ಇ ಬಿ ಅವರು ನಿಮಗೆ ಬಿಲ್ ಕೇಳ್ತಾರೆ, ಆದರೆ ಸೂರ್ಯ ಚಂದ್ರ ನಕ್ಷತ್ರ ಪರಮಾತ್ಮ ಎಂದಿಗೂ ನಿಮಗೆ ಕೇಳಿಲ್ಲ, ಬಿಲ್ ಕೇಳಿಲ್ಲ. ಆದರೆ ಪರಮಾತ್ಮ ಏನು ಕೇಳ್ತಾ ಇದ್ದಾನೆ ಅಂದರೆ ನಿಮ್ಮ ದಿಲ್ ಕೇಳ್ತಾ ಇದ್ದಾನೆ. ದಿಲ್ ದಿಲ್ ಯಾರು ಭಕ್ತಿ ಪ್ರೀತಿಯಿಂದ ನಿಜವಾಗಿ ದೇವರ ಧ್ಯಾನ ಮಾಡ್ತೀರಿ ಅವರ ಹೃದಯ ಕಮಲದಲ್ಲಿ ಆತ ಇರ್ತಾ ಇದ್ದಾನೆ. ಅದಕ್ಕಾಗಿಯೇ ಭಗವದ್ಗೀತೆಯಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಮಯ್ಯಾವೇಶ್ಯ ಮನೋಯೇಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಸ್ತೆ ಮೇಯುಕ್ತ ತಮಾಮತಃ ಮೇಯುಕ್ತ ತಮಾಮತಃ. ಪರಮಾತ್ಮ ಹೇಳ್ತಾ ಇದ್ದಾನೆ, ನಾನು ಬಹಳ ತೆಂಗಿನಕಾಯಿ ಹೊಡೆದರೆ ಆಶೀರ್ವಾದ ಮಾಡುವುದಿಲ್ಲ, ನನಗಾಗಿ ಮಂದಿರ ಕಟ್ಟಿಸಿದರೆ ಬೃಹತ್ ಕಳಸ ಚಿನ್ನದಂಥ ಕಳಸ ಏರಿಸಿದರೆ ನಾನು ಆಶೀರ್ವಾದ ಮಾಡುವುದಿಲ್ಲ. ನಿಜವಾಗಿ ನಾನು ಯಾರಿಗೆ ಆಶೀರ್ವಾದ ಮಾಡ್ತಾ ಇದ್ದೀನಂದ್ರೆ ನನ್ನ ಮೇಲೆ ಪ್ರೀತಿ ಭಕ್ತಿ ವಿಶ್ವಾಸ ಶ್ರದ್ಧೆಯನ್ನು ಯಾರು ಇಡ್ತಾ ಇದ್ದಾರಲ್ಲ ಅಂತಹ ಭಕ್ತರ ಹೃದಯ ಮಂದಿರದಲ್ಲಿ ಚಿರಸ್ಥಾಯಿಯಾಗಿ ನಾನು ನಿಲ್ತೀನಿ ಎನ್ನುವಂಥ ಮಾತನ್ನು ಅನುಭಾವಿ ಕವಿ ಪರಮಾತ್ಮ ಹೇಳ್ತಾರೆ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಎಲ್ಲ ಮತ ಬಾಂಧವರು ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಯಾಕೆಂದರೆ ನಿಜವಾಗಿ ದಾನ ಧರ್ಮ ಮಾಡಿದಾಗ ನಮಗೆ ಪುಣ್ಯ ಬರ್ತಾ ಇದೆ. ಅದಕ್ಕಾಗಿ ಸರ್ವಜ್ಞ ಕವಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಚನದು, ಕೊಟ್ಟದ್ದು ತನಗೆ ಬೊಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತನ ಬೇಡ ಇದು ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಈ ವಚನವನ್ನು ಕೇಳಿದಾಗ ಹೋದ ವರ್ಷ ಪತ್ರಿಕೆಯಲ್ಲಿ ಬಂದಿತ್ತು ಅಮೇರಿಕಾದಲ್ಲಿ ನಡೆದಿರುವಂಥ ಒಂದು ಘಟನೆ. ಅಮೇರಿಕಾ ದೇಶದಲ್ಲಿ 16 ವರ್ಷದ ಚಿಕ್ಕ ಬಾಲಕ ಬಡತನದ ಪರಿಸ್ಥಿತಿ ಇದ್ದಾಗ ಆತ ಬಟ್ಟೆ ವ್ಯಾಪಾರವನ್ನು ಮಾಡ್ತಾ ಇದ್ದ, ಮನೆ ಮನೆಗೆ ಹೋಗಿ ಬಟ್ಟೆಗಳನ್ನು ಹಂಚುತ್ತಾ ಇದ್ದ, ಹಣವನ್ನು ತೆಗೆದುಕೊಂಡು ಬಟ್ಟೆಯನ್ನು ಕೊಡ್ತಾ ಇದ್ದ, ಸುಂದರವಾಗಿರ್ತಕ್ಕಂಥ ಬಟ್ಟೆಗಳು. ಕೊನೆಯದಾಗಿ ಸಾಯಂಕಾಲ 8 ಗಂಟೆ ಆಗ್ತಾ ಇದೆ, ಒಬ್ಬ ಹೆಣ್ಣು ಮಗಳ ಮನೆಗೆ 16 ವರ್ಷದ ಬಾಲಕ ಹೋಗ್ತಾ ಇದ್ದಾನೆ. ಅಮ್ಮ ನಾನು ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೀನಿ, ನೀವು ಬಟ್ಟೆ ಖರೀದಿ ಮಾಡಬೇಕು ಅಂತ ಕೇಳಿದಾಗ ಹೆಣ್ಣು ಮಗಳು ಹೇಳ್ತಾ ಇದ್ದಾಳೆ, ಹೇ ಬಾಲಕ ನನ್ನ ಮನೆಯಾಗೆ ಏನು ಹಣ ಇಲ್ಲ, ನನ್ನ ಯಜಮಾನ ತೀರು ಹೋಗಿದ್ದಾನೆ ಸತ್ತು ಹೋಗಿದ್ದಾನೆ, ನನ್ನ ಮನೆಯಲ್ಲಿ ಹಣ ಇಲ್ಲ, ಆದರೆ ನೀನು ಬಂದಿದ್ದಿ ಅಂದ ಮೇಲೆ ನಿನ್ನಿಂದ ನನಗೆ ಸೀರೆ ಕೊಂಡುಕೊಳ್ಳುವುದು ಆಗುವುದಿಲ್ಲ, ಆದರೆ ನಾನು ಏನು ಕೊಡ್ತೀನಿ ಅಂತ ತಿಳ್ಕೊಂಡು ಒಳಗಡೆ ಕರ್ಕೊಂಡು ಹೋಗಿ ಒಂದು ಗ್ಲಾಸ್ ಹಾಲು ಕೊಡ್ತಾ ಇದ್ದಾಳೆ, ಸುಂದರವಾಗಿರ್ತಕ್ಕಂಥ ಒಂದು ಬನಾನ ಒಂದು ಬಾಳೆಹಣ್ಣು ಒಂದು ಗ್ಲಾಸ್ ಹಣ್ಣು ಮಾತ್ರ ಕೊಟ್ಟು ಆ ಹುಡುಗನಿಗೆ ಸಮಾಧಾನ ಮಾಡಿ ಆ ಹೆಣ್ಣುಮಗಳು ಅಮೇರಿಕಾ ದೇಶದ ಹೆಣ್ಣುಮಗಳು ಕಳಿಸ್ತಾ ಇದ್ದಾಳೆ. ಆ ಹುಡುಗ ಬಾಳೆಹಣ್ಣನ್ನು ತಿಂದು ಹಾಲನ್ನು ಕುಡಿದು ಹೋಗ್ತಾ ಇದ್ದಾನೆ, ಮುಂದೆ ಹಾಗೆ ಅಭ್ಯಾಸ ಮಾಡ್ತಾ ಇದ್ದಾನೆ ಅಭ್ಯಾಸ ಮಾಡ್ತಾ ಇದ್ದಾನೆ. ಮುಂದೆ 16 ವರ್ಷವಾಯಿತು ಗತಿಸ್ತು, 16 ವರ್ಷ ಗತಿಸಿದಾಗ ಹೆಣ್ಣುಮಗಳು ಅನಾಥಿಯಾಗಿರ್ತಕ್ಕಂಥ ಹೆಣ್ಣುಮಗಳು, ಆಕೆ ಹತ್ತಿರ ಹಣ ಇಲ್ಲ, ಮನೆಯಾಗೇನು ಬೆಳ್ಳಿ ಬಂಗಾರಿಲ್ಲ, ಆದರೆ ಆಕೆಗೆ ಅಚಾನಕ್ ಹಾರ್ಟ್ ಆಪರೇಷನ್ ಆಗ್ತಕ್ಕಂಥ ಸಂದರ್ಭ ಬರ್ತದೆ. ಅಂಥ ಸಂದರ್ಭದಲ್ಲಿ ಹಣ ಇಲ್ಲ, ಆದರೂ ಕೂಡ ದವಾಖಾನೆಗೆ ಹೋಗ್ತಾ ಇದ್ದಾಳೆ, ಡಾಕ್ಟರ್ ಆಪರೇಷನ್ ಮಾಡಲೇಬೇಕು, ನಿನ್ನ ವಾಲೆಲ್ಲ ಬ್ಲಾಕ್ ಆಗಿವೆ, ನಿನಗೆ ಆಪರೇಷನ್ ಮಾಡಲೇಬೇಕಂತ ತಿಳ್ಕೊಂಡು ಹೇಳಿದಾಗ ಹೆಣ್ಣುಮಗಳು ಆಕೆಯನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ. ಆಪರೇಷನ್ ಆಗ್ತಾ ಇದೆ, ಆಪರೇಷನ್ ಆದಾಗ ಅಲ್ಲಿ ಬಿಲ್ ಎಷ್ಟಾಗಿತ್ತಂದ್ರೆ 10 ಲಕ್ಷ ರೂಪಾಯಿ ಬಿಲ್ ಆಗಿತ್ತು, 10 ಲಕ್ಷ ರೂಪಾಯಿ ಬಿಲ್. ಆ ಸಂದರ್ಭದಲ್ಲಿ ಆಕೆಯ ಹತ್ತಿರ ಹಣ ಏನೂ ಇಲ್ಲ, ಕೊಡಬೇಕಂದ್ರೆ ಇದು ಮನಿ ಮಾರೇ ಕೊಡಬೇಕು. ಆ ಸಂದರ್ಭದಲ್ಲಿ ಹೆಣ್ಣುಮಗಳು ಆ ಒಂದು ಬಿಲ್ ಕೊಡ್ತಕ್ಕಂಥ ಕೌಂಟ್ರಿಗೆ ಹೋಗ್ತಾ ಇದ್ದಾಳೆ, ಅಲ್ಲಿ ಅಚಾನಕ್ ಎಂಥ ಒಂದು ನ್ಯೂಸ್ ಎಂಥ ಒಂದು ದೃಶ್ಯವನ್ನು ನೋಡ್ತಾ ಇದ್ದಾಳಂದ್ರೆ ಆ ಡಾಕ್ಟರ್ ಕೌಂಟ್ರಿಗೆ ಹೋದಾಗ ಡಾಕ್ಟರ್ ಹೇಳ್ತಾ ಇದ್ದಾರೆ, ಇಲ್ಲರಿ ನೀವು 10 ಲಕ್ಷ ರೂಪಾಯಿ ಕೊಡೋದು ಬೇಕಾಗಿಲ್ಲ, ನಿಮ್ಮ ಬಿಲ್ ಕೊಟ್ಟು ಹೋಗ್ಯಾರ ಒಬ್ಬರು ಕೊಟ್ಟು ಹೋಗ್ಯಾರ ಅಂತ ಹೇಳ್ತಾ ಇದ್ದಾರೆ. ಆಕೆಗೆ ಆಶ್ಚರ್ಯ ಆಗ್ತದೆ,
ನನ್ನ ಬಿಲ್ ಯಾರು ಕೊಟ್ಟರು, ನನ್ನ ಹತ್ತಿರ ಹಣನೇ ಇಲ್ಲ, ಮನಿ ಮಾರಿಲ್ಲ, ಏನಿದೆ ನನ್ನ ಬಿಲ್ ಯಾರು ಕೊಟ್ಟರು ಅಂತ ತಿಳ್ಕೊಂಡು ಸರಾಸರ ಚಿಡಿ ಪೌಟಣಿಗೆ ಚಿಡಿ ಇಳಿತಾ ಇದ್ದಳಂಥ ಸಂದರ್ಭದಲ್ಲಿ 36 ವರ್ಷದ ಯುವಕ ಬಂದು ಆಕೆಯ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಹೇ ಡಾಕ್ಟರ್, ಅಲ್ಲಿ ದೊಡ್ಡ ಡಾಕ್ಟರ್ ಆಗಿರ್ತಾ ಇದ್ದಾನ ವ್ಯಕ್ತಿ, ದೊಡ್ಡ ಡಾಕ್ಟರ್ ಆಗಿರ್ತಕ್ಕಂಥ ಆ ವ್ಯಕ್ತಿ ಆಕೆಯ ಕಾಲಿಗೆ ಬಿದ್ದಾಗ ಆಕೆಗೆ ಆಶ್ಚರ್ಯ ಆಗ್ತದೆ. ನೀವು ಡಾಕ್ಟರ್ ಆಗಿ ನನ್ನ ಕಾಲಿಗೆ ಬೀಳ್ತಾ ಇದ್ದೀರಲ್ಲ, ನನ್ನ ಬಿಲ್ ಕಟ್ಟ್ಯಾರ ಅಂತ ಯಾರು ಕಟ್ಟ್ಯಾರ ಅಂತ ತಿಳ್ಕೊಂಡು ಹೇಳಿದಾಗ, ತಾಯಿ ನಿನ್ನ ಬಿಲ್ ಯಾರು ಕಟ್ಟಲಿ, ಯಾರು ಕಟ್ಟ್ಯಾರ ಅಂದ್ರೆ ನೀನು ನನಗೆ ಉಪಕಾರ ಮಾಡಿದ್ದು ಹಚ್ಚಿದಂಥ ಸಂದರ್ಭದಲ್ಲಿ ಒಂದು ಬಾಳೆಹಣ್ಣು ಮತ್ತು ಹಾಲು ಕೊಟ್ಟಿದ್ದಲ್ಲ, ಆ ಬಿಲ್ಲನ್ನು ನಾನೇ ಕಟ್ಟಿನಿ ಅಂತ ತಿಳ್ಕೊಂಡು 36 ವರ್ಷದ ಒಬ್ಬ ಡಾಕ್ಟರ್ ಹೇಳ್ತಾ ಇದ್ದೆ. ಅಂದರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೆ ಅಂದರೆ, ಕೇವಲ ಒಂದು ಬಾಳೆಹಣ್ಣು ಒಂದು ಗ್ಲಾಸ್ ಹಾಲು ಕೊಟ್ಟಿದ ಸಲುವಾಗಿ 10 ಲಕ್ಷ ರೂಪಾಯಿ ಆಪರೇಷನ್ ಫ್ರೀ ಆಯಿತು. ಅಂದ ಮೇಲೆ ಸಮಾಜದಲ್ಲಿ ಸದ್ಗತಿಗಾಗಿ ಒಳ್ಳೆಯ ವ್ಯಕ್ತಿಗಳಿಗೆ 1 ರೂಪಾಯಿ, 10 ರೂಪಾಯಿ, 100 ರೂಪಾಯಿ ನೀವು ದಾನ ಮಾಡಿದ್ರೆ, 1,000 ರೂಪಾಯಿ ದಾನ ಮಾಡಿದ್ರೆ ನಿಮ್ಮ ಜೀವನದ 7 ಜನ್ಮಗಳವರೆಗೆ ನಿಮಗೆ ಫಲ ಸಿಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಬಹಳ ಜನ ಬರ್ತಾರೆ, ಕೋಟಿಗಟ್ಟಲೆ ಹಣವನ್ನು ಗಳಿಸಿರ್ತಾರೆ. ಅಪ್ಪೋರೇ, ನಮ್ಮ ಹತ್ತಿರ 5 ಕೋಟಿ ಹಣ ಇದೆ, ಆದ್ರೂ ಕೂಡ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಅದೆಲ್ಲ ಬಿಟ್ಟುಬಿಟ್ಟು ನಿಮ್ಮ ಮಠಕ್ಕೆ ಬರಬೇಕಂತ ನಾನು ಮಾಡಿ ಇನ್ಕಮ್ ಟ್ಯಾಕ್ಸ್ದವ್ರು ರೇಡ್ ಹಾಕ್ಯಾರ ನನಗೆ, ಮನಸ್ಸಿಗೆ ಅಶಾಂತಿ ಆಗ್ಯದ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೆ. ಆದರೆ ಭಕ್ತರೇ, ನಿಜವಾಗಿ ನಿಮ್ಮ ಜೀವನದಲ್ಲಿ ತೃಪ್ತಿಯಾಗಬೇಕಾದ್ರೆ, ನಿಮ್ಮ ಜೀವನದಲ್ಲಿ ಅಹಿತಕರ ಘಟನೆ ಆಗಬಾರ್ದಾಗಿತ್ತಂದ್ರೆ, ಪ್ರತಿನಿತ್ಯ ಜೀವನದಲ್ಲಿ ಯಾರ್ಯಾರ ಜೀವನದಲ್ಲಿ ಸ್ವಾಮಿ ಇರಲಿ, ಯೋಗಿ ಇರಲಿ, ತ್ಯಾಗಿ ಇರಲಿ, ಭಕ್ತಿರಲಿ, ಕೃಷಿಕಿರಲಿ, ಇಂಜಿನಿಯರ್ ಇರಲಿ, ಡಾಕ್ಟರ್ಸ್ ಇರಲಿ, ಶಿಕ್ಷಕರಿರಲಿ, ಯಾರೇ ಇರಲಿ, ನಿಮ್ಮ ಜೀವಿತದ ಅವಧಿಯಲ್ಲಿ ನೀವೇನು ಹಣ ಗಳಿಸ್ತೀರಿ, ಆ ಗಳಿಸಿರ್ತಕ್ಕಂಥ ಹಣದಲ್ಲಿ 10% ಒಳ್ಳೆಯ ಕಾರ್ಯಕ್ಕಾಗಿ ನೀವು ಖರ್ಚು ಮಾಡಿರಿ, ಎಂದಿಗೂ ನಿಮಗೆ ದುಃಖ ಬರುವುದಿಲ್ಲ ಎನ್ನುವಂಥ ಮಾತನ್ನು ಈ ಪವಿತ್ರ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದು ಭಾಳ ನೆನಪಿಟ್ಟು ಆ ಮನಸ್ಸು ಮಾಡಬೇಕು. ಯಾಕೆಂದರೆ ಏನೇ ಗಳಿಸಿದ್ರು ಕೂಡ ನನ್ನ ಹೆಂಡತಿಗಾಗಲಿ, ನನ್ನ ಮಕ್ಕಳಿಗಾಗಲಿ, ನನ್ನ ಬಂಧುಗಳಿಗಾಗಲಿ ಅನ್ನುವಂಥ ಭಾವನೆಯೇ ಬಹಳ ಜನರಲ್ಲಿ ಇರ್ತಾ ಇದೆ. ಎಲ್ಲೋ ಖಚಿತವಾಗಿ ಕೆಲವೇ ಜನರಲ್ಲಿ ಇರ್ತದೆ. ಈಗ ನೋಡಿ, ನಮ್ಮ ತಾಯಿಯವರಿಗೆ ಸನ್ಮಾನ ಮಾಡೀವಿ, ನಮ್ಮ ಹಂದ್ರಾಳೆ ತಾಯಿಯವರಿಗೆ, ಪ್ರಭಾವತಿ ಹಂದ್ರಾಳೆ ತಾಯಿಯವರು, ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಶಿಕ್ಷಕಿ, ಆಕೆಗೆ ಮಕ್ಕಳಿಲ್ಲ, ಮಕ್ಕಳು ಇರದೇ ಇದ್ದರೂ ಕೂಡ ತರೆಗೆ ಬಂದಿರತಕ್ಕಂಥ ಪೆನ್ಷನ್ದಲ್ಲಿ ಪ್ರತಿ ತಿಂಗಳು ಬಂದಿರತಕ್ಕಂಥ ಏನು ಪೆನ್ಷನ್ ಹಣ ಬರ್ತಾ ಇದೆಲ್ಲ, ಅದರಲ್ಲಿ 5 ರೂಪಾಯಿ, 10 ರೂಪಾಯಿ, 100 ರೂಪಾಯಿ, 1,000 ರೂಪಾಯಿ ತೆಗೆದಿಟ್ಟು 5 ಲಕ್ಷ ರೂಪಾಯಿ ಹಣ ಸಂಗ್ರಹ ಮಾಡಿ ಯಾವ ಮಟ್ಟಕ್ಕೆ ಕೊಡಬೇಕಂತ ತಿಳ್ಕೊಂಡು 6 ತಿಂಗಳು ವಿಚಾರ ಮಾಡಿರೋಂಥವ್ರು. ಅವರಿಗೆ ನಮಗೆ ಪರಿಚಯನೇ ಇಲ್ಲ. 6 ತಿಂಗಳು ವಿಚಾರ ಮಾಡಿ ನಾನು ಕೊಟ್ಟಿರ್ತಕ್ಕಂಥ ಹಣ ಸದ್ವಿನಿಯೋಗ ಆಗಬೇಕಾದ್ರೆ ಅದು ಹಾರಕೋಡು ಮಠಕ್ಕೆ ಕೊಟ್ಟರೆ ಮಾತ್ರ ಆಗ್ತಾ ಇದೆ ಅನ್ನೋಂಥ ಸದ್ಭಾವನೆ ಅವರಲ್ಲಿ ಬಂದು, ಅವ್ರು ಬಹಳ ಪ್ರೀತಿ ಭಕ್ತಿಯಿಂದ ಸುಮಾರು 6 ತಿಂಗಳ ಹಿಂದೆ ಅವರು 5 ಲಕ್ಷ ರೂಪಾಯಿ ಸಮರ್ಪಣೆಯನ್ನು ಮಾಡಿದ್ದಾರೆ. ಅವ್ರು ಏನು 5 ಲಕ್ಷ ರೂಪಾಯಿ ಕೊಟ್ಟಾರ, ಶೇಡಮ್ದವರು ಬಂಗಾರ ಕಿರೀಟವನ್ನಿಟ್ಟು ಅವರು ಕೂಡ 15 ಲಕ್ಷ ರೂಪಾಯಿ ತಂದು ಕೊಟ್ಟಿದ್ದರು, ಅದರಿಂದ 10 ಲಕ್ಷ ರೂಪಾಯಿ ಮತ್ತು ತಾಯಿಯವರಿಂದ 5 ಲಕ್ಷ ರೂಪಾಯಿ, 15 ಲಕ್ಷ ರೂಪಾಯಿ ನಾವು ವೈಯಕ್ತಿಕವಾಗಿ ಯಾರೂ ತೆಗೆದುಕೊಂಡಿಲ್ಲ. ಆ 15 ಲಕ್ಷ ರೂಪಾಯಿಯನ್ನು ನಮ್ಮ ಶಾಲೆಯ ಟ್ರಸ್ಟ್ ಹೆಸರಿನಲ್ಲಿ FD ಮಾಡಿ ಶಾಲಾ ಬಡ ವಿದ್ಯಾರ್ಥಿಗಳಿಗಾಗಿ ಅದನ್ನು ವಿನಿಯೋಗ ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ಭಕ್ತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಈ ಎಲ್ಲ ಕಾರ್ಯಕ್ರಮಕ್ಕೆ ಇವತ್ತು ಕಳಸ ಬಿಟ್ಟಂತೆ ಪರಮ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಗೌಡಗಾಂವದ ಡಾಕ್ಟರ್ ಜಯಸಿದ್ದೇಶ್ವರ ಶಿವಾಚಾರ್ಯರು ಸಂಸದರು ಬಂದಿದ್ದಾರೆ. ಅವರು ಇವತ್ತು ಸಂಸದರಾಗಿದ್ದಾರೆ ಅಂತ ತಿಳ್ಕೊಂಡು ಅವರನ್ನು ಕರೆಸಿಲ್ಲ. ನಿಜವಾಗಿ ನಮ್ಮ ಪಟ್ಟದೇವರ ಇತಿಹಾಸದಲ್ಲಿ ಅತ್ಯಂತ ಸುಂದರವಾಗಿ ವಾಗ್ಮಿಗಳಾಗಿ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಪಡೆದುಕೊಂಡು ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡುವಂಥ ಕೀರ್ತಿ ಯಾರಿಗಾದರೂ ಸಲ್ತಾ ಇದ್ದರೆ ಅದು ಜಯಸಿದ್ದೇಶ್ವರ ಶಿವಾಚಾರ್ಯರಿಗೆ ಸಲ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಅವರು ನಮ್ಮ ಕಲಬುರಗಿಯ ಕಾರ್ಯಕ್ರಮಕ್ಕೆ ಬಂದಾಗ ಅವರಿಗೆ ಆಗಲೇ ಹರಕೋಡು ಮಠಕ್ಕೆ ಬರಬೇಕಂತ ತಿಳ್ಕೊಂಡು ಹೇಳಿದಾಗ ಭಾಳ ಪ್ರೀತಿಯಿಂದ ಬಂದು ಅನುಭವದ ಅಮೃತವಾಣಿಯನ್ನುವರ ಆಶೀರ್ವಚನವನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಜಡಗಾಸುರಿಗಳವರು ಬಂದಿದ್ದಾರೆ ಬಹಳ ಖುಷಿಯಿಂದ. ಯಾಕೆಂದರೆ ಜಡಗಾಸುರಿಗಳವರು ಇವತ್ತು ಪಟ್ಟಾಧಿಕಾರಿಯಾಗಿ ಸುಮಾರು 20 ವರ್ಷ ಆಗಿರ್ಬೋದು, 20 ವರ್ಷ ಆಯಿತು. ಆದ್ರೂ ಕೂಡ ಅವರು ಹರಕೋಡು ಜಾತ್ರೆಗೆ ಯಾಕೆ ಕರೆಸಿಲ್ಲ ಅಂದ್ರೆ, ಅವ್ರ ಅಪ್ಪವರು ಒಂದು ಮಾತು ಹೇಳಿದರು, ಇವರು ಚಿಕ್ಕವರಿದ್ದಾಗ ನಾವು ಜಡಗಾ ಮಠಕ್ಕೆ ಹೋದಾಗ ಇವ್ರದ್ದು ಇನ್ನೂ 11 ವರ್ಷ ಅವಾಗ, ಈಗಾಗಲೇ ಅವ್ರಿಗೆ 35 ವರ್ಷ, ನಮಗೆ 57, ನಮ್ಗೆ ಅವ್ರು 22 ವರ್ಷ ಅಣ್ಣವ್ರ. ಜಡಗಾ ಮಠಕ್ಕೆ ಹೋದಾಗ ಅಪ್ಪವ್ರು ಒಂದು ಮಾತು ಹೇಳಿರು, ನೋಡ್ರಪ್ಪ ನಮ್ಮ ಹುಡುಗಿರ್ತಾನೆ, ಜರ ನಿಗಾ ಇಡ್ರಿ, ನಿಗಾ ಇಡ್ರಿ ಅಂತ. ಅದಕ್ಕೆ ಅವರು ಪೀಠಾಧಿಕಾರಿ ಆದಾಗ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಈ ಚಿಕ್ಕ ಬಾಲಕ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆದು ಒಂದು ಹಂತಕ್ಕೆ ಹೋಗಿ ಸಾಮಾಜಿಕ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿಯೇ ಹರಕೋಡು ಮಠಕ್ಕೆ ಕರೆಸೋಣ ಅಂತ ತಿಳ್ಕೊಂಡು ಅವರನ್ನು ಹರಕೋಡು ಮಠಕ್ಕೆ ಬರಬಾಡಿಕೊಂಡಿದ್ದೀವಿ ಅನ್ನುವಂಥ ಮಾತನ್ನು ಪ್ರೀತಿಯಿಂದ ಹೇಳ್ತಾ ಇದ್ದೀವಿ. ಜಡಗಾದಲ್ಲಿ
ನಮ್ಮ ಮುಗುಳ್ಕೋಳದಲ್ಲಿ ಬೃಹತ್ ಪ್ರಮಾಣದಲ್ಲಿ ಅವರು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರ ಪೂಜ್ಯರಾಗಿರ್ತಕ್ಕಂಥ ಸಿದ್ದರಾಮೇಶ್ವರರು ಅರಕೋಡು ಮಠಕ್ಕೆ 3 ಸಲ ಬಂದು ಆಶೀರ್ವಾದವನ್ನು ಮಾಡಿ ಹೋಗಿದ್ದಂಥವರು ಕೂಡ ಬಂದು ಇವತ್ತು ಆಶೀರ್ವಚನ ಕೊನೆಯದಾಗಿ ಮಾಡ್ತಾ ಇದ್ದಾರೆ. ಅಪ್ಪವ್ರ ಮಾತು ಆಯ್ತು ಅಂತ ತಿಳ್ಕೊಂಡು ಯಾರು ಎದ್ದು ಹೋಗಬೇಡ್ರಿ. ಅರಕೋಡು ಮುತ್ತೆಯವ್ರ ಭಾಷಣ ಮುಗಿತು, ಆಶೀರ್ವಚನ ಮುಗಿತು ಅಂತ ತಿಳ್ಕೊಂಡು ಮತ್ತು ಪ್ರಸಾದ ಕಡೆ ಎಲ್ಲಿ ಎದ್ದು ಹೋಗಿರಿ ನೀವು? ಯಾಕೆಂದ್ರೆ ತಾವೆಲ್ಲರೂ ಕೂಡ ನನಗೊಂದು ವಿಶ್ವಾಸ ಇದೆ, ಜಡ್ಗಾ ಶ್ರೀಗಳವರ ಆಶೀರ್ವಚನವನ್ನು ಕೇಳಿಯೇ ತಾವು ಹೋಗ್ತೀರಿ ಅನ್ನುವಂಥ ನಂಬಿಕೆಯೂ ಕೂಡ ನಮಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂಥ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾಗಿರ್ತಕ್ಕಂಥ ಬಿ ನಾರಾಯಣರವರಿಗೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನವನ್ನು ಮಾಡಿದ್ವಿ. ನನಗನ್ನಿಸ್ತಾ ಇದೆ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿಯೇ ಒಬ್ಬ ಪಟ್ಟು ದೇವರ ಹುಟ್ಟುಹಬ್ಬ ಮಾಡಿ 57 ತೊಲಿ ಚಿನ್ನದ ಕಿರೀಟವನ್ನು ಇಟ್ಟು ಮುಸ್ಲಿಂ ಬಾಂಧವರನ್ನು ಎಲ್ಲ ಮತ ಬಾಂಧವರನ್ನು ಬರಮಾಡಿಕೊಂಡು ಹುಟ್ಟುಹಬ್ಬವನ್ನು ಆಚರಿಸಿದ ಕೀರ್ತಿ ಯಾರಿಗಾದರೂ ಸಲ್ತಾ ಇದ್ರೆ ಬಿ ನಾರಾಯಣರವರಿಗೆ ಸಲ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಅವರು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಹುಟ್ಟುಹಬ್ಬಕ್ಕೆ ಕೇವಲ ಈ ಜನ್ಮ ಅಷ್ಟೇ ಅಲ್ಲ 7 ಜನ್ಮಗಳವರೆಗೆ ಅವರಿಗೂ ಮತ್ತು ಅವರ ಕುಟುಂಬ ವರ್ಗದವರಿಗೂ ಅರಕೋಡು ಶ್ರೀಗಳವರ ಆಶೀರ್ವಾದ ಸದಾಕಾಲ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆತ್ಮೀಯರಾಗಿರ್ತಕ್ಕಂಥ ಮತ್ತಿಮೂಡು ಅವರು ಬಂದಿದ್ದಾರೆ, ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ಎಂ ಬಿ ಮರಂಕಲ್ರವರಿಗೆ, ವಿರೂಪಾಕ್ಷಯ್ಯ ಎಚ್ ಎಂ ವಿರೂಪಾಕ್ಷಯ್ಯ ಸರ್ ಅವರಿಗೆ, ಪ್ರಭಾವತಿ ಹಂದ್ರಾಳಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಸತ್ಕಾರ ಆಗಿದೆ. ಎಂ ಬಿ ಮರಂಕಲ್ ನೋಡ್ರಿ, ಎಲ್ಲ ಜನರು ಭಾಳ ಹೇಳ್ತಾ ಇದ್ದಾರೆ ಗುರುವಿನ ಗುಲಾಮ, ಪುರಂದರದಾಸರು ಹೇಳ್ತಾ ಇದ್ದಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕ್ತಿ, ದೊರೆಯ ದಂಡ ಮುಕ್ತಿ ಅಂತ. ಈ ವಚನವನ್ನು ನಾವು ಪುಸ್ತಕದಾಗ ನೋಡ್ತಿದ್ದೆವು, ಆದರೆ ಜೀವನದ ಈಗ 62 ವರ್ಷ ಆದ್ರೂ ಕೂಡ ಗುರುವಿನ ಗುಲಾಮರಾಗಿ, ಗುರುವಿನ ಸೇವಕರಾಗಿ, ಗುರುವಿನ ಭಕ್ತರಾಗಿ ಈಗ ಮ್ಯಾಕ್ ಕುಂತಿಲ್ಲ, ಅವರ ಕೆಳಗೆ ಕುಂತಾರೆ ನೋಡ್ರಿ. ಅವರೇ ನಮ್ಮ ಎಂ ಬಿ ಮರಂಕಲ್ ಸರ್, ಅವ್ರು ಎಂ ಬಿ ಮರಂಕಲ್ ಅವ್ರು ಹೇಳ್ತಾ ಇದ್ದಾರೆ ನನಗೆ ಯಾಕೆ ಸತ್ಕಾರ ಇಟ್ಟರಿ, ಸದಾಕಾಲ ನಿಮ್ಮ ಆಶೀರ್ವಾದ ಇದೆ ಅಂತ ಹೇಳ್ತಾ ಇದ್ದಾರೆ. ಅಕ್ಕಮಹಾದೇವಿ ಅವರ ದಂಪತಿಗಳು ಅವರಿಗೆ ಸದಾಕಾಲ ಹರಕುಳು ಶಿಬಿಯೋಗಿ ಆಶೀರ್ವಾದ ಇರ್ತದೆ. ಅವರ ಸಹೋದರರಾಗಿರ್ತಕ್ಕಂಥ ಶಿವಕುಮಾರ್ ಮರಂಕಲ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಪ್ರತಿ ವರ್ಷ ಹರಕೋಡು ಮಠಕ್ಕೆ ಬರ್ತಾರೆ ಅವರು. ಒಂದು ವಿಶೇಷತೆ ಶಿವಕುಮಾರ್ ಮರಂಕಲ್ ಅವರ ಬಗ್ಗೆ ಹೇಳಬೇಕಾದ್ರೆ, ಚಿಂಚೋಳಿಯಲ್ಲಿ ನಾವು ಹುಣ್ಣಿ ಪ್ರಾರಂಭ ಮಾಡಿದ 1996 ಇಸ್ವಿಯಲ್ಲಿ ಪಟ್ಟಾಧಿಕಾರಾದಾಗ ಹುಣ್ಣಿ ಪ್ರಾರಂಭ ಮಾಡಿದಾಗ ಇಲ್ಲಿ ಎಲ್ಲ ಬಂದರು ಭಕ್ತಾದಿಗಳು ಬಂದು ದಾಸೋಹ ಮಾಡ್ತಾರೆ. ಆದರೆ ಚಿಂಚೋಳಿಯಲ್ಲಿ ದಾಸೋಹ ಹೆಂಗೆ ಮಾಡಬೇಕಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಶಿವಕುಮಾರ್ ದೇಶ್ಮುಖರು ಮತ್ತು ನಮ್ಮ ನಿರ್ಣಿಯವರು ಸುಭಾಷ್ ಚಂದ್ರ ನಿರ್ಣಿ ಹಾವಾಳ್ಟಿ ಅವರು ಇಬ್ಬರು ಕೂಡಿಕೊಂಡು 25 ವರ್ಷದಿಂದ, 1 ವರ್ಷ 2 ವರ್ಷ ಅಲ್ಲ, 25 ವರ್ಷದಿಂದ ಪ್ರತಿ ಹುಣ್ಣಿಮೆಗೆ ಚಿಂಚೋಳಿಯಲ್ಲಿ ದಾಸೋಹ ಮಾಡ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತಾ ಇದ್ದರೆ ನಮ್ಮ ಶಿವಕುಮಾರ್ ದೇಶ್ಮುಖರವರಿಗೆ ಸಲ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಆ ಭಾಗದ ಅನೇಕ ಭಕ್ತಾದಿಗಳು ದಾಸೋಹದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದ ಅಂಥವರು ಕೂಡ ಬಂದಿದ್ದಾರೆ. ಇನ್ನು ವಿಶೇಷವಾಗಿ ಚೆನ್ನ ಚಿಂತನ ಎನ್ನುವಂಥ ಗ್ರಂಥ ಬಂದಿದೆ, ಅದು ನೋಡಿದಾಗ ನನಗೆ ಭಾಳ ಖುಷಿ ಆಯ್ತು. ಹೆಂಗೆ ಖುಷಿ ಆಯ್ತು ಅಂದ್ರೆ, ನಿಮಗೆ 50 ವರ್ಷ ನಮ್ಮ ಕಡೆ ಅಂತಾರಲ್ಲ 50 ವರ್ಷ ಅಂತ, 50 ಇಯರ್ಸ್, 50 ವರ್ಷ ಆಗತ್ತನ ಒಬ್ಬೊಬ್ರಿಗೆ ಮಕ್ಕಳಾಗಲ್ರಿ. 50 ವರ್ಷ ಆದ್ಮ್ಯಾಕೆ ಒಂದು ಗಂಡಸು ಮಗ ಹುಟ್ಟರೆ ತೊಟ್ಲಿಡುವಂಥ ಸಂದರ್ಭದಲ್ಲಿ ನಿಮಗೆ ಹೆಂಗೆ ಖುಷಿ ಆಗ್ತದಲ್ಲ, ಹಂಗೆ 57ನೇ ವರ್ಷದಲ್ಲಿ ಪ್ರಪ್ರಥಮ ಗ್ರಂಥವನ್ನು ನೋಡಿ ಅದಕ್ಕಿಂತ ಹೆಚ್ಚಿನ ಖುಷಿ ನನಗಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅಂಥ ಮಹಾನ್ ಅನುಭಾವಿಯಾಗಿರ್ತಕ್ಕಂಥ ಡಾಕ್ಟರ್ ಸಂಗಮೇಶ್ ಸೌದತ್ತಿಮಠರವರು, ನಮ್ಮದು ಯಾವುದೇ ಕಾರ್ಯಕ್ರಮ ಈಗಾಗಲೇ 75-76 ವಯಸ್ಸವರಿಗೆ ಆದ್ರೂ ಕೂಡ ಎಲ್ಲ ಕಾರ್ಯವನ್ನು ಬದಿಗಿರಿಸಿ ಹಾರ್ಕೊಂಡು ಮಠಕ್ಕೆ ಬರ್ತಾರೆ. ಈ ಬುಕ್ ಪ್ರಿಂಟ್ ಆಗಬೇಕಾದ್ರೂ ಸ್ವತಃ ಅವನು ಮುದ್ರಣಕ್ಕೆ ಹೋಗಿ ಅಲ್ಲೆಲ್ಲ ಮುದ್ರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚಲೋ ಫೋಟೋ ಹಾಕಿ ಎಲ್ಲ ಕರೆಕ್ಷನ್ ಮಾಡಿ ಚೆನ್ನಾಗಿ ಬರುವಂತೆ ಮಾಡ್ತಕ್ಕಂಥ ಕಾರ್ಯವನ್ನು ಸಂಗಮೇಶ್ ಸೌದತ್ತಿ ಮಠ ಅವರು ಬಂದು ಮಾಡಿದ್ದಾರೆ. ಅವರು ಕೆನಡಾದಿಂದ ಬರುವಾಗ ನಮಗೊಂದು ರಗ್ ತಂದ, ರಗ್ ಭಾಳ ಜನ ಭಕ್ತಾದಿಗಳು ನಮಗೆ ರಗ್ ಕೊಟ್ಟಾರೆ, ಸುಮಾರು ಒಂದು 50 ಜನ ರಗ್ ಕೊಟ್ಟಿರ್ಬೋದು ನಮಗೆ ದುಬೈದಿಂದ ಅಮೇರಿಕಾದಿಂದ ಎಲ್ಲ. ಆದರೆ ಸಂಗಮೇಶ್ ಸೌದತ್ತಿ ಮಠ ಅವರು ಒಂದು ರಗ್ ಕೊಟ್ಟಾರೆ, ಅದು ಎಂಥ ರಗ್ದಾಗ ಅದು ಏನದನ ಶಕ್ತಿ, ಅದು ಅವ್ರ ಭಕ್ತಿನೇ ಇದ್ದಂಗೆ ಕಾಣ್ತದೆ. ನನಗೇನಾದರೂ ಸ್ವಲ್ಪ ತಲಿಬೇನೆ ಇದು ಏನಾಯ್ತಂದ್ರೆ ಆ ರಗ್ ಹಚ್ಕೊಂಡು ಫ್ಯಾನ್ ಹಾಕ್ಕೊಂಡು ರಗ್ ಹಚ್ಕೊಂಡು ಒಂದು 15 ಮಿನಿಟ್ ಮಾಡ್ಕೊಂಡು ತಲಿಬೇನೆ ಹೋಗ್ಬಿಡ್ತು. ಅಂಥ ರಗ್ ನಮ್ಮ ಸರ್ ಕೊಟ್ಟದ್ರು ಅಷ್ಟೊಂದು ಪ್ರೀತಿಯಿಂದ. ಒಬ್ಬ ಸಾಹಿತಿಗಳಾಗಿ ನನ್ನ ಗುರುವಿಗೆ ಕೊಡಬೇಕು, ನಾವು ಚಿಕ್ಕ ವಯಸ್ಸಿನವರು ಅದನ್ನು ಗುರುಸ್ಥಾನದಲ್ಲಿ ಇದ್ದುಕೊಂಡು ನಮ್ಗೆ ಭಾಳ ಪ್ರೀತಿಯಿಂದ ನೋಡ್ತಾ ಇದ್ರು. ಆ ರಗ್ಗನ್ನು ಯಾರಿಗೆ ಕೊಡ್ಲಾರ್ದಂಗೆ ಮ್ಯಾಗ ರೂಮಿನಾಗೆ ಇಟ್ಟಿನ ಅಲ್ಲಿ ಸೋಮವಾರಕ್ಕೆ ಒಂದು ಸಲನೇ ಮಲಗ್ತೇವೆ, ಅಲ್ಲಿ ಮನೆಯಾಗೆ ಎಲ್ಲ ನಾವು ಮಠದಾಗೆ ಮಲಗ್ತೇವೆ, ಹಗಲಷ್ಟೇ ಮನೆಯಾಗೆ ಮಲಗ್ತೇವೆ. ಸೋಮವಾರಕ್ಕೆ ಒಂದು ಸಲ ಮಧ್ಯಾಹ್ನ 2:30-4 ತನಕ ಮಲಗ್ತೇವೆ. ಆ ಸಂದರ್ಭದಲ್ಲಿ ಅವ್ರದೇ ಹಚ್ಕೋತೀವಿ. ಅಂಥ ಒಳ್ಳೆ ಆತ್ಮೀಯ ವ್ಯಕ್ತಿಗಳು ಬಂದು ಇವತ್ತು ಅವರು ಈ ಕಾರ್ಯಕ್ರಮಕ್ಕೆ ಬಂದು ಚೆನ್ನ ಚಿಂತನ ಎನ್ನುವಂಥ ಗ್ರಂಥವನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ನಮ್ಮ 57ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಡಿ ಕೆ ದಾವೂದ್ರವರು, ಶರಣು ಆಲ್ಗೋಡ್ರವರು, ನಮ್ಮ ಮಲ್ಲಿಕಾರ್ಜುನ್, ನಮ್ಮ ಚಂದ್ರಕಾಂತ್ ಸ್ವಾಮಿಯವರು, ಕವಳೆಯವರು, ಇನ್ನೂ ಅನೇಕ ಸೂರ್ಯಕಾಂತ್ ಪಂಡರ್ಗಿಯವರು ಅನೇಕ ಅನುಭವಿಗಳು ಸೇವೆಯನ್ನು ಸಲ್ಲಿಸಿದ್ದಾರೆ. ಇಂತಹ ಪವಿತ್ರ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಬಂದಿದ್ದೀರಿ. ಇನ್ನು ವಿಶೇಷವಾಗಿ
ನಮ್ದೆಲ್ಲ ಹರ್ಕೂಡು ಜಾತ್ರಾ ಕಾರ್ಯಕ್ರಮ ಸ್ವೀಯ ಹರ್ಕೂಡು ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಮಾಡ್ಯಾರ ನಮ್ಮ ಆರ್ಕೆ ಲಕ್ಷ್ಮಣರಾವ್ ದೇಗವ್ ರಾಜ್ಕುಮಾರ್ ಲಕ್ಷ್ಮಣರಾವ್ ದೇಗವ್ ಅಂತ ಅಲ್ಲಿ ಬೋರ್ಡ್ ಹಚ್ಚಾರ ನೋಡ್ರಿ ಹೊರಗೆ ಮಠದ ಬಳಿ ಅವ್ರು ಯೂಟ್ಯೂಬ್ ಚಾನಲ್ ಮಾಡ್ಯಾರ ನಮ್ದು ಏನೇ ಕಾರ್ಯ ಇದ್ರೂ ಕೂಡ ಭಾಳ ಪ್ರೀತಿಯಿಂದ ಅದರಲ್ಲಿ ಹಾಕ್ತಾರೆ. ಈಗಾಗಲೇ 300,000 ಜನ ಅದನ್ನು ನೋಡಿದ್ದಾರೆ. ತಾವನು ಕೂಡ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ ಯೂಟ್ಯೂಬ್ ಚಾನಲ್ ನೋಡ್ತೀರಿ ಅನ್ನುವಂಥ ವಿಶ್ವಾಸವೂ ಕೂಡ ನಮಗಿದೆ ಅನ್ನುವಂಥ ಮತ್ತಲ್ಲಿ ಈ ಸಂದರ್ಭದಲ್ಲಿ ಹೇಳಿ. ಪತ್ರಿಕಾ ಬಂಧುಗಳು, ಆಕಾಶವಾಣಿಯವರು, ನಮ್ಮ ಸದಾನಂದ ಕರ್ಲ ಅವರು ಈ ದಿನ ಮತ್ತು ಬೆಂಗಳೂರಿಗೆ ಹೋಗಿರು, ಈಗ ಪುನಃ ಹರ್ಕೂಡು ಮಠಕ್ಕೆ ಬಂದಾರ. ಅನೇಕ ಸಲ ಅವರು ಆಕಾಶವಾಣಿಯಲ್ಲಿ ಚಿಂತನ ಪ್ರಸಾರವಾಗಿದೆ ಮತ್ತು ಪ್ರಜಾವಾಣಿಯಲ್ಲಿ ಬಂದಿರತಕ್ಕಂಥ 55 ಚಿಂತನೆಗಳು ನಮ್ಮ ಜಗನ್ನಾಥ್ ಹೇರಿಕಾರ್ ಅವರು ಅದಕ್ಕೆ ಮಾರ್ಗ ಪ್ರೇರಣೆಯಾಗಿ ಆ ಕಾರ್ಯಕ್ಕೆ ನಿಂತಿದ್ದಾರೆ. ಅದು ಕೂಡ ಅಂಥ ಎಲ್ಲ ಚಿಂತನೆಗಳನ್ನು ಕೂಡ್ಕೊಂಡು ಇವತ್ತು 55 ಚಿಂತನೆಗಳ ಚೆನ್ನ ಚಿಂತನೆ ಅನ್ನುವಂಥ ಗ್ರಂಥ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಬಂಡಪ್ಪ ಕಿಣಗಿಯವರು 12 ವರ್ಷದಿಂದ ದಾಸೋಹವನ್ನು ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ಆಶೀರ್ವಾದಿರಲಿ. ಎಲ್ಲ ಪತ್ರಿಕಾ ಬಂಧುಗಳಿಗೂ, ಅನುಭವಿಗಳಿಗೂ, ಭಕ್ತರಿಗೂ ಆಶೀರ್ವಾದಿರಲಿ. ಈ ಸಲ ನಮ್ಮ ಭಾಗದಲ್ಲಿ ಬಹಳ ಚೆನ್ನಾಗಿ ಮಳೆ ಬೆಳೆ ಆಗಿದೆ. ಆ ಭಾಗಕ್ಕೆ ಅತಿವೃಷ್ಟಿ ಆಯಿತು, ಭಾಳ ಚಿಂತೆ ಆಯಿತು ನಮಗೆ. ಅದನ್ನು ಕೂಡ ಅತಿವೃಷ್ಟಿ ಆದಾಗ ಬಿ ಎಸ್ ಯಡಿಯೂರಪ್ಪನವರು ಟಿವಿಯಲ್ಲಿ ಒಂದು ಲೈನ್ ಹಾಕಿರು, ಮಠಾಧಿಪತಿಗಳನ್ನು ಕೂಡ ಅತಿವೃಷ್ಟಿಗೆ ದೇಣಿಗೆಯನ್ನು ಕೊಡಬಹುದು ಅಂತ ತಿಳ್ಕೊಂಡು ಹೇಳಿದಾಗ ಮರದನೇ 100,000 ರೂಪಾಯಿ ಆ ಅತಿವೃಷ್ಟಿಯ ಪರಿಹಾರ ನಿಧಿಗಾಗಿ ನಾವು ಕಳಿಸಿದ್ವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ವಿಶೇಷವಾಗಿ ನಮ್ಮದು ಶರಣರ ಕಲ್ಯಾಣ ನಾಡು ಒಂದು ಮಹತ್ವದ ಭಾಳ ಖುಷಿಯಾಗಿರ್ತಕ್ಕಂಥ ಮಾತು ಹೇಳಬೇಕಾದ್ರೆ, ನಮ್ಮ ಕಲ್ಯಾಣ ನಾಡಿನ ಚರಿತ್ರೆ ವಚನ ಸಾಹಿತ್ಯ ಎಲ್ಲ ಭಾಷೆಯಲ್ಲಿ ಇವತ್ತು ತರ್ಜುಮೆಯಾಗಿದೆ, ಭಾಷಾಂತರಗೊಂಡಿದೆ. ವಿಶೇಷವಾಗಿ ಒಂದು ಮಹತ್ವದ ಸಂಗತಿ ನಮ್ಮ ಭಾರತ ದೇಶದಲ್ಲಿ ನಡೆದಿದೆ. ಮೊಟ್ಟ ಮೊದಲನೇದಾಗಿ ಇಡೀ ಒಂದು ಸಂಸತ್ತಿನ ಇತಿಹಾಸದಲ್ಲಿಯೇ, ಇಡೀ ಸಂಸತ್ತಿನ ದಿಲ್ಲಿಯ ಇತಿಹಾಸದಲ್ಲಿಯೇ ಪ್ರಪ್ರಥಮವಾಗಿ ಅನುಭವ ಮಂಟಪದ ಭಾವಚಿತ್ರವನ್ನು ಸಂಸತ್ತಿನಲ್ಲಿ ಹಾಕಬೇಕು ಅಂತ ನಿರ್ಣಯ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ತಾ ಇದ್ರೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಸಲ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಬಹಳ ಖುಷಿಯಿಂದ ಹೇಳ್ತಾ ಇದ್ದೀನಿ. ಅವರಷ್ಟೊಂದು ವೈಭವಿತವಾಗಿರ್ತಕ್ಕಂಥ ಒಳ್ಳೆಯ ಆದರ್ಶ ಕಾರ್ಯವನ್ನು ಮಾಡಬೇಕಾದ್ರೆ ಭಾರತ ದೇಶದ ಎಲ್ಲ ಸಂತರ ನರೇಂದ್ರ ಮೋದಿಯವರು 2ನೇ ಸಲ ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ. ಅವರು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ ಅಂದರೆ ಇಡೀ ಭಾರತ ದೇಶದ ಎಲ್ಲ ಸಂತರ ಆಶೀರ್ವಾದ ನರೇಂದ್ರ ಮೋದಿಯವರ ಮೇಲೆ ಸದಾಕಾಲ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಅಷ್ಟೇ ಅಲ್ಲ, ಈ ಬರ್ತಕ್ಕಂಥ ಜನವರಿ 26ನೇ ತಾರೀಕಿನಂದು ಅನುಭವ ಮಂಟಪದ ಸಾಕ್ಷಿ ಚಿತ್ರವೂ ಕೂಡ ದಿಲ್ಲಿಯಲ್ಲಿ ಪ್ರಸಾರವಾಗ್ತಾ ಇದೆ, ಅದು ವೇದ್ಯವಾಗ್ತಾ ಇದೆ, ತೋರಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ ಹೇಳಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ವಿಶ್ವಾಸದಿಂದ ಬಂದಿದ್ದೀರಿ. ನಮ್ಮ ನವ ಯುವಕರಾಗಿರ್ತಕ್ಕಂಥ ಪ್ರದೀಪ್ ವಾತಡೆಯವರು, ನಮ್ಮ ಧನರಾಜ್ ತಾಳಂಪಳ್ಳಿಯವರು, ನಮ್ಮ ನವಲಿಂಗ್ ಪಾಟೀಲ್ರವರು, ಅನೇಕ ಅನುಭವಿಗಳು ಈ ಕಾರ್ಯಕ್ರಮಕ್ಕೆ, ಬಾಬುವನ್ನ ನಾಯಕರವರು, ರೇವು ನಾಯಕ ಬೆಳಂಗಿಯವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಸಂಗೀತ ಬಳಗದವರು ನಮ್ಮ ಸಿದ್ದರಾಮಯ್ಯ ಗೋರ್ಟಾ ಅವರು ಎಲ್ಲ ಅನುಭವಿಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಸದಾಕಾಲ ಪೂಜ್ಯರ ಆಶೀರ್ವಾದ, ಶಿವಯೋಗಿ ಆಶೀರ್ವಾದ ಇರ್ತಾ ಇದೆ ಅಂತ ಶುಭ ಹಾರೈಸಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.